ಸೊ ಇನ್ನ ತಾವಾಗ್ಲೇ ಹೇಳಿದ್ರಿ ವಿನಯ್ ಅವ್ರ ಜೊತೆ ಹಾಗೂ ಸಿರಿ ಮ್ಯಾಮ್ ಜೊತೆ ಮುಂಚಿಂದ ಒಂದು ಪರಿಚಯ ಇತ್ತು ಅಂತ. ಬಟ್ ಆ ಮುಂಚಿಂದ ಪರಿಚಯ ಇದ್ರೂ ಕೂಡ ವಿನಯ್ ಅವ್ರ ಜೊತೆ ಅದೊಂದು ಕಡೆ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಅವ್ರು ನಿಮ್ ಮೇಲೆ ರೇಗಾಡ್ತಾರೆ, ಎಲ್ಲೋ ಒಂದ್ ಕಡೆ ಡ್ರಾಮಾ ಮಾಡ್ಬೇಡಿ, ಸೀರಿಯಲ್ ತರ ಅಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನೀವ್ ಅವಾಗ ತಿರುಗಿಸಿ ಅವ್ರಿಗೆ ಹೇಳ್ತೀರ, ಸೀರಿಯಲ್ ಇಂದನೇ ನೀವು ಕೂಡ ಅನ್ನ ತಿಂತಿರೋದು ಅಂತ. ಸೊ ಅದೆಲ್ಲ ನೋಡಿದಾಗ ನಿಮಗೆಲ್ಲೋ ಒಂದ್ ಕಡೆ ವಿನಯ್ ಅವ್ರ ಬಗ್ಗೆ ಏನ್ ಅನ್ಸ್ತಿತ್ತು? ಐ ಡೋಂಟ್ ನೋ, ನನ್ಗೆ ಅವ್ರ ಹತ್ರ ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇನ್ನೂ ಗೊತ್ತಿಲ್ಲ. ಇದೇ ನಾನು ಹೇಳ್ತಿರೋದು, ನನ್ಗೆ ಹೀಗೆ ಆಗತ್ತೆ ಕೆಲವೊಂದು ಕನ್ಸರ್ನಿಂದ ಹೋಗ್ತೀನಿ ಗೊತ್ತಾ, ಅದು ಅದೆಲ್ಲೋ ಒಂದ್ ಕಡೆ ನಾನು ಆಕ್ಚುಲಿ ಅವರಿಬ್ರು ಬೇಜಾರಲ್ಲಿದ್ದಾರೆ ಏನೋ ಆರಾಮಾಗಿರ್ಲಿ ಅಂತ. ಇನ್ಫ್ಯಾಕ್ಟ್ ಆ ವಿಡಿಯೋ ನೀವು ಚೆಕ್ ಮಾಡಿದ್ರೆ ನನ್ನ ಮುಖ ಎಕ್ಸ್ಪ್ರೆಷನ್ಸ್ ನಿಮಗೆ ಗೊತ್ತಾಗುತ್ತೆ. ನಾನು ಒಂಥರ ಫ್ರೆಂಡ್ಲಿ ಆಗಿಬಿಟ್ರೆ ಮಾತಾಡಿಸ್ತೀವಿ ಗೊತ್ತಾ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹತ್ರ ಬಂದ್ಬಿಟ್ಟು ಈಗ ಓಕೆ ಹಿಂಗೆ ಮಾತಾಡ್ತಿದ್ದೀವಿ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ತುಂಬ ಕ್ಲೋಸ್ ಆದರೆ ನಾನು ಏನೋ ಒಂದು ರೇಕ್ಸಲ್ವ ನಿಮ್ಮನ್ನ, ಏನೇ ಹಂಗೆ ಮಾಡಿದೆ ಯಾಕೆ ಗೊತ್ತಾಗಲ್ವೇನೆ ನಿಮಗೆ ಅಂದಾಗ ನೀವು ಇದಾಗ್ಬಿಟ್ರೆ ನಾನು ಹಂಗೆ ಅಂದ್ಬಿಟ್ರೆ ಅದೇನಾಗುತ್ತೆ, ನನ್ನ ಗಮನಕ್ಕೆ ಬಂದಿಲ್ಲ ಅದು, ಹಾಗೂ ಆಗಬಹುದು ಅದು ಅಂತ. ನನ್ನ ಮೇನ್ ಕನ್ಸರ್ನ್ ವಾಸ್ ಓನ್ಲಿ ಲೈಕ್ ಲೆಟ್ ದೆಮ್ ಟಾಕ್, ಲೆಟ್ ದೆಮ್ ಬಿ ಆರಾಮ್, ಒಂಥರ ಆರಾಮಾಗಿರಲಿ ಅನ್ನೋದಷ್ಟೇ ಕನ್ಸರ್ನ್ ಇದ್ದಿದ್ದು. ಇನ್ಫ್ಯಾಕ್ಟ್ ಅದನ್ನು ಪಾಪ ಸುದೀಪ್ ಸರ್ ಅದನ್ನು ಕ್ಲಾರಿಫೈ ಕೂಡ ಮಾಡಿದ್ರು, ಬಾಗೇಶ್ ಅವ್ರದ್ದು ಬ್ಯಾಡ್ ಇಂಟೆನ್ಷನಿಂದ ಮಾತೇ ಆಡಿಲ್ಲ ಅವರು, ಬಟ್ ಎಲ್ಲೋ ಹೋಯ್ತದು ಮಾತು ಅಂತ. ಆಮೇಲೆ ನನಗೆ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್, ಅವರು ವಿನಯ್ ಆ ಥರ ಎಲ್ಲ ಹೇಳಿದ್ದು, ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಸೀರಿಯಲ್ ಥರ ಡ್ರಾಮಾ ಮಾಡ್ತಿದ್ದೀರಾ ಕ್ಯಾಮ್ರಾ ಮುಂದೆ, ನಾನು ಆ ಥರ ಇಲ್ವೇ ಇಲ್ಲ, ಯಾಕೆ ಬೇಕು ಆ್ಯಕ್ಟಿಂಗಿಗೆ, ಸೀರಿಯಲ್ಸ್ ಇದೆಯಲ್ಲ ನಂಗೆ ಅಲ್ಲಿ ಹೋಗಿ ಮಾಡ್ಕೊಳ್ತೀನಿ. ಆ್ಯಂಡ್ ಆ ಪದ ಕೂಡ ಬಳಸಿದ್ದು ಕೂಡ ತಪ್ಪಾಗುತ್ತೆ ಕೆಲವೊಂದು ಸಾರಿ, ಎಲ್ಲರೂ ಅಲ್ಲಿಂದಾನೆ ಅವರು ಕೂಡ ನನ್ನ ಜೊತೆನೇ ಆ್ಯಕ್ಟ್ ಮಾಡಿದ್ದಾರೆ ಎಷ್ಟು ವರ್ಷ. ಸೀರಿಯಲಲ್ಲಿ ಆ್ಯಕ್ಟಿಂಗ್ ಅಂದರೆ ಅದು ಹೆಂಗೆ, ನಿಮಗೆ ಸೀರಿಯಲಲ್ಲಿ ಬೇರೆ ಥರ ಕಣ್ಣೀರು, ರಿಯಲಲ್ಲಿ ಬೇರೆ ಥರ ಕಣ್ಣೀರು, ಹೆಂಗೆ ಬರೋಕ್ಕೆ ಸಾಧ್ಯ ಅಲ್ಲ. ನಂಗೆ ತುಂಬ ಹರ್ಟ್ ಆಯಿತಾ ಮಾತು, ಅದಕ್ಕೋಸ್ಕರನೇ ಅವ್ರಿಗೆ ಹೇಳಿದೆ. ಸೊ ಎಲ್ಲೋ ಒಂದು ಕಡೆ ನನಗೆ ಅವರು ಸೀರಿಯಲ್ ಥರ ಆ್ಯಕ್ಟಿಂಗ್ ಇಲ್ಲಿ ಮಾಡಬೇಡಿ ಅಂದಿದ್ದು ತುಂಬ ಹರ್ಟ್ ಆಯಿತು. ಬಿಕಾಸ್ ಜೊತೆಲೇ ಒಂದೇ ಸೀರಿಯಲಲ್ಲೇ ಇಬ್ಬರು ಕೆಲಸ ಮಾಡಿ ನಮ್ಗೆ ಅನ್ನ ಕೊಡ್ತಿದೆ ಸೀರಿಯಲು, ಅದನ್ನು ನಾವು ದೇವರು ಅಂತ ನೋಡಿ ಪೂಜೆ ಮಾಡಿಕೊಂಡು ಕಣ್ಣಿಗೆ ನಮಸ್ಕಾರ ಮಾಡ್ಕೊಂಡು ದಿನಾಗಲೂ ಆ್ಯಕ್ಟಿಂಗಿಗೆ ನಿಂತ್ಕೊಳ್ತೀವಿ. ಸೊ ಅದು ಹೆಂಗೆ ನಾಟಕ ಆಗೋದಕ್ಕೆ ಸಾಧ್ಯ? ಆ್ಯಂಡ್ ಏನೇ ಆಗಲಿ ಇವಾಗ ಬಿಗ್ ಬಾಸ್ ಮನೆ ಆದರೂ ಕೂಡ ಎಷ್ಟು ದಿನ ನೀವು ಕ್ಯಾಮ್ರಾ ಮುಂದೆ ಇರೋಕ್ಕೆ ಸಾಧ್ಯ? ಏನೇ ಆದ್ರೂ ಒಂದು ಸ್ವಲ್ಪ ದಿನ ಆದಮೇಲೆ ಆ ಕ್ಯಾಮ್ರಾಗಳೆಲ್ಲ ಮರ್ತು ಹೋಗುತ್ತೆ, ಯಾರಿಗೂ ನೆನಪು ಇರೋದಿಲ್ಲ, ನಮ್ಮ ಭಾವನೆಗಳು ನಮಗೆ ಬಂದೇ ಬರುತ್ತೆ. ಸೊ ಹಾಗೆ ನೋಡೋಕ್ಕೆ ಹೋದರೆ ಈಗ ಸರ್ ಕೂಡ ಕೆಲವೊಂದು ಹೇಳಿದ್ರು, ಕೆಲವೊಂದು ವರ್ಡ್ಸ್ನ ಈ ಮನೇಲಿ ಎಲ್ಲರೂ ಕೋಪ ಬಂದಾಗ ಬಳಸ್ತಾ ಇದ್ದೀರಾ, ಅದೆಲ್ಲ ರಾಂಗ್ ಅಂತಲೂ ಹೇಳಿದ್ರು ಅವ್ರುಗಳಿಗೆ, ಬಳಸಬೇಡಿ ನೀವು ಯಾರು ಅದನ್ನು ಅಂತ. ಸೊ ಆವಾಗ ಭಾವನೆನೇ ಅಲ್ವಾ ಹೊರಗಡೆ ಬಂದಿರೋದು, ಕೋಪ ಬಂದಾಗ ಹೇಳಿದ್ದು ಇಲ್ಲ ನನಗೆ ಅಳು ಬಂತು ಅಂತ ಕಣ್ಣೀರು ಹಾಕಿದ್ದು. ಆ ಮಾತವರು ಸೀರಿಯಲ್ ನಾಟಕ ಮಾಡ್ತೀರಾ ಅಂದಾಗ ನಿಜವಾಗ್ಲೂ ಹರ್ಟ್ ಆಯಿತು. ಐ ನೋಟ್ ಲೈಕ್. ಇನ್ನು ಕಣ್ಣೀರ್ ಬಗ್ಗೆ ಹೇಳೋದಾದರೆ ಎಲ್ಲೋ ಒಂದು ಕಡೆ ಅಳೋದೇ ನಿಮಗೆ, ಅಳ್ತಾರೆ ಭಾಗ್ಯಶ್ರೀ ಅವರು, ಅಳ್ತಾರೆ ಭಾಗ್ಯಶ್ರೀ ಅವರು, ಎಮೋಷ್ನಲ್ ಆಗ್ತಾರೆ, ಇದೇ ಎಲ್ಲೋ ಒಂದು ಕಡೆ ನಿಮಗೆ ನೆಗೆಟಿವ್ ಆಗಿಬಿಡ್ತಾ? ನೋ ಡೆಫಿನೆಟ್ಲಿ ನಾಟ್. ಐ ಡೋಂಟ್ ನೋ, ನನಗೆ ಹೊರಗಡೆ ಯಾಕೆ ಬರೀ ನನಗೆ ಅಳೋ ರೀತಿಯೇ ಕಾಣಿಸ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನೊಂದು ಮೂರ್ನಾಲ್ಕು ಸಂದರ್ಭದಲ್ಲಿ ಹೌದು ಎಮೋಷ್ನಲ್ ಆಗಿದ್ದೀನಿ, ಅತ್ತಿದ್ದೀನಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಮಾಡಿದ ಅದು ಒಂದೇ ಅಂತಲೂ ಹೇಳಲ್ಲ, ಯಾಕಂದರೆ ನಾನು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದೆ, ನಗ್ತಾ ಇದ್ದೆ. ಬೇಸಿಕಲಿ ನಂಗೆ ಗುಮ್ಮಂತ ಕೂತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಒಂದು ಜಾಗದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಅಫ್ಕೋರ್ಸ್ ಮನೆ ತುಂಬ ದೊಡ್ಡದಿತ್ತು ಬಿಡಿ, ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆ, ಎಷ್ಟು ಓಡಾಡಿದ್ರೂ ಸಾಲ್ತಾ ಇರಲಿಲ್ಲ, ಅಷ್ಟು ಓಡಾಡೋವಂಥ ಜಾಗ ಇತ್ತು ನಮಗೆ. ಅಲ್ಲೆಲ್ಲ ಓಡಾಡ್ತಿದ್ದೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದೆ. ತುಕಾಲಿ ಸಂತೋಷ್ ಅವ್ರ ಜೊತೆ ಅಂತೂ ಅದು ಎಷ್ಟು ಕಾಮಿಡಿ ಮಾಡ್ಕೊಂಡು ಬಿದ್ದು ಬಿದ್ದು ನಕ್ಕಿದ್ದೀವೋ, ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಪ್ರತಾಪ್ ಅವ್ರ ಜೊತೆ ಅಂತೂ ಸಿಕ್ಕಾಪಟ್ಟೆ ಹಾಡುಗಳು, ಎಸ್ಪೆಷಲಿ ಹಾಡುಗಳು ಎಲ್ಲ ಥರದ್ದು, ಭಕ್ತಿಗೀತೆ ಇರ್ಬೋದು, ಭಾವಗೀತೆ, ದೆನ್ ಸಿನಿಮಾ ಹಾಡುಗಳು, ಜಾನಪದ ಗೀತೆಗಳು, ಅದು ಎಷ್ಟು ಹಾಡಿದ್ದೀನೋ. ಇನ್ನೊಂದು ಟಾಸ್ಕ್ ಅಂತ ವಿಚಾರ ಬಂದಾಗಲೂ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಐ ನೋ, ಐ ಡೋಂಟ್ ನೋ, ನನಗೆ ಮೇ ಬಿ ಎಲ್ಲರೂ ಯಾವುದನ್ನು ಜಾಸ್ತಿ ಗಮನಿಸೋಕ್ಕೆ ಇಷ್ಟಪಡ್ತಾರೋ, ಇಲ್ಲ ನಾಮಿನೇಷನ್ ಅಂತ ಬಂದಾಗ ಯಾವ ಪದನ ಬಳಸ್ತಾರೋ. ಭಾಗ್ಯಶ್ರೀಗೆ ಏನು ಹೇಳ್ಬೋದು, ಓಕೆ ಒಂದು ಎರಡು ಸರಿ ಮಗು ನೆನೆಸ್ಕೊಂಡು ಹತ್ತಿದ್ದಾರೋ, ಇಲ್ಲ ಯಾರೋ ಒಂದು ಮಾತಂದಾಗ ಅಳ್ತಾರೋ, ಅದನ್ನೇ ಕೊಟ್ಬಿಡೋಣ. ಸೊ ಮೇ ಬಿ ಅದೇ ಹೈಲೈಟ್ ಆಗಿರಬಹುದು. ಹಂಗಂತೇಳಿ ಬರೀ ಅಳೋದೊಂದೇ ಮಾಡಿದರೆ ಆರು ವಾರ ನಾನು ಇರ್ತಾನೆ ಇರಲಿಲ್ಲ. ಓಕೆ, ಇನ್ನು ತುಕಾಲಿ ಸಂತು ಅವ್ರ ಜೊತೆ ನಕ್ಕಿದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ನಗಾಡ್ತಾ ಇದ್ದಿದ್ದು, ತಮಾಷೆ ಮಾಡ್ತಾ ಇದ್ದಿದ್ದು ಅಂತ. ಅಷ್ಟು ನಕ್ಸೋ ಅಂತ ತುಕಾಲಿ ಸಂತು ಅವ್ರ ಬಗ್ಗೆ ಈಗೀಗ ಬರ್ತಿರೋದು ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ, ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಅಂತ. ಇದು ನಿಜವಾಗ್ಲೂ ನಡೀತಿತ್ತ ಅಥವಾ ಎಲ್ಲರೂ ಅನ್ಕೊಂಡಿರೋದ? ಸಿ ಮ್ಯಾಮ್, ಅಲ್ಲಿ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಗುಂಪು ಅಂತೂ ಇತ್ತು. ಆ್ಯಂಡ್ ನಾನು ಯಾವ ಗುಂಪುಗಳಲ್ಲೂ ತುಂಬ ಗ್ರೂಪಿಸಮ್ ಮಾಡಿಕೊಂಡು ಇನ್ವಾಲ್ವ್ ಆಗಿ
ಗಾಸಿಪ್ ಮಾಡಿಕೊಂಡು ಇರೋವಂಥ ವ್ಯಕ್ತಿ ಆಗಿರಲಿಲ್ಲ. ಆ್ಯಂಡ್ ನನಗೆ ಅದು ಬೇಸಿಕಲಿ ಇಷ್ಟನೂ ಇಲ್ಲ. ನನಗೇನಂದರೆ ಎಲ್ಲರೂ ಬಂದಿದ್ದೀವಿ, ಎಲ್ಲರೂ ಆರಾಮಾಗಿ ಖುಷಿಯಾಗಿ. ಇನ್ಫ್ಯಾಕ್ಟ್ ಸುದೀಪ್ ಸರ್ ಒಂದು ಸರಿ ಹೇಳಿದರು ಒಂದು ಸ್ಟೇಟ್ಮೆಂಟಲ್ಲಿ, ಭಾಗ್ಯೇಶ್ವರ್ ಕ್ಯಾಪ್ಟನ್ ಆಗಿದ್ರೆ ಈ ಮನೆ ಬೃಂದಾವನ ಆಗ್ತಿತ್ತು ಅಂತ. ಐ ಆಮ್ ಲೈಕ್ ದ್ಯಾಟ್. ನನಗೇನಂದರೆ ಇದು ಹ್ಯಾಪಿ ಬಿಗ್ ಬಾಸ್ ಅನ್ನೋದು ತುಂಬ ಸೀರಿಯಸ್ ಆಗಿ ತಲೆಗೆ ಹಾಕೊಂಡ್ಬಿಟ್ಟಿದ್ದೆ. ಎಲ್ಲರೂ ಖುಷಿಯಾಗಿರ್ಬೇಕು. ಟಾಸ್ಕ್ ಅಂತ ಬಂದಾಗ ಹೊಡೆದಾಡೋಣ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ಬೇರೆ ಟೀಮ್ಸ್ ಇದೆ, ನಾವು ಹೊಡೆದಾಡಲೇಬೇಕು, ಪಾಯಿಂಟ್ಸ್ ಬರಲೇಬೇಕು. ಅದನ್ನು ಹೊರತುಪಡಿಸಿ ನಾವು ಯಾಕೆ ಆರಾಮಾಗಿರಬಾರ್ದು ಅನ್ನೋದು ಕಾನ್ಸೆಪ್ಟ್ ನಂದು. ಐ ಡೋಂಟ್ ನೋ, ನಾನು ಹಾಗಿದ್ದೆ. ಸೊ ಎಲ್ಲರ ಜೊತೆನು ಮಿಂಗಲ್ ಆಗ್ತಿದೆ. ಆಮೇಲೆ ಫಸ್ಟ್ ಇರ್ತಿದ್ದಿದೆ ತುಕಾಲಿ ಸಂತೋಷ್ ಅವರು ಈ ಟೀಮ್ ಜೊತೆನೆ, ಯಾರು ವಿನಯ್ ನಮ್ರತ ಇವರೆಲ್ಲ ಯಾರಿದೆ ಅಲ್ಲೇ ಇರ್ತಾಯಿದ್ರು. ಆಮೇಲೆ ನೋಡಿದ್ರೆ ಮತ್ತು ಪ್ರತಾಪು ಇವರು ಎಲ್ಲ ಇನ್ನೊಂದು ಟೀಮ್ ಆದರು. ಸೊ ಆ ಟೀಮಲ್ಲೂ ಇದ್ದಾರೆ, ಈ ಟೀಮಲ್ಲೂ ಇದ್ದಾರೆ, ಎಲ್ಲರ ಜೊತೆನೂ ಇರ್ತಾಯಿದ್ರು. ಅವರಿಂದ ಹೊರಗೆ ಬಂದಮೇಲೆ ಅವ್ರವ್ರಿಗೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಸೊ ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಈ ನಾಮಿನೇಷನ್ಸ್ ಅಂತ ಬಂದರೆ, ಕಳಪೆ ಅಂತ ಬಂದರೆ, ಫೇಕ್ ಅಂತ ಬಂದರೆ, ಅವಾಗೆಲ್ಲ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡೋರು. ಇವನೇನು ಮಾಡಿದಾನೆ ಗೊತ್ತಾ, ಅಲ್ಲಿಂದ ಇಲ್ಲಿರ್ತಾನೆ. ಕೆಲವೊಂದು ಫೈಟಿಂಗ್ಸ್ ಆಗ್ತಿತ್ತಲ್ಲ ಜಗಳ, ನಾನು ಕುಕ್ ಮಾಡ್ತೀನಿ, ಏನಾಯಿತು ಅಂತ ಚೆಕ್ ಮಾಡಿದಾಗ, ಓ ಇವನು ಹಿಂಗೆ ಮಾಡಿದ್ದಾನೆ ಅಂತ ಹೇಳೋರು. ಸೊ ನನ್ನ ಸ್ವಂತ ಅನುಭವಕ್ಕೆ ಬರದೇ ಇದ್ದರೂ ಕೂಡ ಕೆಲವೊಂದು ಮನೆಗಳಲ್ಲಿ ಮಾತಾಗೋವಾಗ ಕೇಳಿಸ್ಕೊಂಡಿದ್ದೀನಿ. ಸೊ ಐ ಡೋಂಟ್ ನೋ ಅವರವ್ರ ಎಕ್ಸ್ಪೀರಿಯೆನ್ಸ್ ಅದು. ಬಟ್ ನನಗಂತೂ ಐ ಮೀನ್ ಗೊತ್ತಿಲ್ಲ, ನಾನೊಬ್ಳೇ ಇರ್ತಿದ್ನಲ್ಲ ಎಲ್ಲರ ಜೊತೆ ಮಿಂಗಲ್ ಆಗಿ. ಸೊ ನಂದು ಯಾವ ಗ್ರೂಪ್ ಇಲ್ಲದೆ ಇರೋದ್ರಿಂದ ಐ ಡೋಂಟ್ ನೋ ಇಲ್ಲಿಂದ ಅಲ್ಲಿ ಹೇಳಿ ಏನು ಮಾಡಿದಾರೋ. ಬಟ್ ಒಂದೇ ಒಂದು ವಿಚಾರ ಮಾತ್ರ ನನ್ನ ತುಂಬ ಸಂತೋಷ, ಅದೊಂದು ಬಹುಶಃ ನೀವು ನೋಡಿರ್ಬೋದು, ಅದು ಸಿ ಸರ್ ಸುದೀಪ್ ಸರೇ ಮಾತಾಡಿ ಅಣಕ ಮಾಡಿದ್ದೀರಾ ನೀವು ಅಂತ ಹೇಳಿದ್ಮೇಲೆ ನಾನು ಅದನ್ನು ತಮಾಷೆಗೆ ತಗೊಂಡೆ. ಒಬ್ಬ ಕಾಮಿಡಿಯನ್ ಆಗಿ ಇವಾಗ ಅವರು ನನಗೆ ಎಷ್ಟೋ ಸರಿ ಹೇಳೋರು, ರೇಖ್ಸೋರು, ಭಾಗ್ಯಶ್ರೀ ಅಂತೂ ನಾನು ಎಲ್ಲಿ ನಿದ್ದೆ ಮಾಡ್ತಿರೋ ಆ ಬೆಡ್ಡು ಆ ಮಿರರು ಅಲ್ಲೇ ಬಂದು ಡಾನ್ಸ್ ಮಾಡ್ತಿರ್ತಾರಪ್ಪ, ಏನು ಕನ್ನಡಿ ನೋಡ್ಕೊಂಡಿದ್ದು ನೋಡ್ಕೊಂಡಿದ್ದೆ. ಸಿ ಎಲ್ಲನೂ ನಾವು ನೆಗೆಟಿವ್ ಆಗಿ ತಗೊಳ್ತಾನೇ ಹೋದರೆ ಎಲ್ಲ ಮಾತುಗಳು ಎಲ್ಲರಲ್ಲೂ ನೆಗೆಟಿವಿಟಿನೇ ಕಾಣ್ತಾ ಹೋಗುತ್ತೆ. ಸೊ ಕಾಮಿಡಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಅಫ್ಕೋರ್ಸ್ ನಾನು ಅದನ್ನು ಕಾಮಿಡಿ ಅಂತಲೇ ತಗೊಂಡೆ. ಬೇರೆಯವ್ರಿಗೆ ಏನೇನು ಅನುಭವ ಆಗಿದೆಯೋ ಮೇ ಬಿ ಅದು ಕೇಳಿಸ್ಕೊಂಡಾಗಷ್ಟೇ ನಂಗೆ ತಿಳಿದಿರೋ.